Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಎಲ್ಲ ಬಾಬಯ್ಯ, ನೀನು ಹೇಳ್ರು ತೋರ್ ಮನೆನೆ ಬಂದಿದ್ದಂಗದ ಚೆಂದಾಗಿದ್ದೀರಾ? ಹ್ಮ್, ನಾವು ಚೆನ್ನಾಗೇ ಇದ್ದೀವಿ. ಕಣ್ ಕಾಣಿಸ್ತಾ ಇಲ್ವಾ? ನೀವು ಬಿಡಿ, ಚೆಂದಾಗಿ ಇರ್ತೀರ. ತೋರ್ ಮನೆ ಅವ್ರು ಬಂದವ್ರೆ, ಅವ್ರಿಗೆ ಏನಾರ ಬೇಯಿಸಿ ಹಾಕಿದ್ಯಾ ಇಲ್ವಾ? ನೀ ಎಲ್ಲಾಕೆ ಹೇಳು, ಇಷ್ಟೊತ್ತಾದ್ರು ಮನೆ ಮುಂದೆ ಸಾರ್ಸಿದ್ ರಂಗೋಲಿ ಹಾಕಿಲ್ಲ, ಇನ್ ಬೇಯಿಸಿ ಹಾಕಿ. ಅತ್ತಾಗ ಕೊಟ್ಟಿಗೆ ಕಡೆನೆ ಹೋಗಿಲ್ಲ. ಏ ಮುದವೆ, ಏ ಮುದವೆ, ಇವತ್ತಿನ ತಾತ ಹೆಣ್ಮಗ್ಳಲ್ಲಿ ಎದ್ದು ಬಂದಿದ್ದಾನೆ ಅಂತ ಕಾಣುತ್ತೆ. ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ನನ್ಗೂ ಹೇಳ್ತಾ ಇರೋದು ಏನಂಗ್ ದುರ್ಗುಟ್ಕೊಂಡು ನೋಡಿಯ, ಕೊಂಡ್ಗುಡ್ಡನ ಕಿತ್ತಾಕ್ಬಿಟ್ಟನು ಹುಷಾರು. ಲೇ ಬಾಬಯ್ಯ, ಏನ್ ಆಗದೆ ನಿನ್ನ ಹೆಣ್ರಿಗೆ ಹಿಂಗ್ ಗುರಾಯಿಸ್ತಾವಳೆ ನೆನ? ಏನ್ ಭಯ ಭಕ್ತಿ ಏನು ಇಲ್ವಾ? ಹೆಂಗೆ ಬಿಡಿ ಇವ್ರೆ, ಅವಳಿಗೆ ಯಾಕೆ ಕೋಪ ಬರಿಸ್ತೀರಾ? ಓ ನೀ ಸುಮ್ಕೆ ಕೂತ್ಕೊಳ್ಳಮ್ಮ, ನಮ್ಮ ಮನೆ ಸೊಸೆನ ಹೆಂಗ್ ಮಡಿಕೋಬೇಕು ಅಂತ ನಮಗ್ ಗೊತ್ತು, ನೀನೇನು ಹೇಳಕ್ ಬರ್ಬೇಡ, ಸುಮ್ ಕೂತ್ಕ. ಲೇ ಬಾಬಯ್ಯ, ನೋಡ್ದೇ ಇಲ್ಲ ಇವಳ, ಅವಳು ತೋರ್ ಮನೆಯವ್ರು ಬಂದಾಡಿ ಹೆಂಗ್ ಹಚ್ಕೊಂಡ್ಬಿಟ್ಟವಳೆ. ಏ ಮುದವೆ, ಯಾಕೆ ಹಂಗಾರ ಬಡ್ದವ್ರಂಗೆ ನಿಂತಿದ್ಯಾ? ಮಾತಾಡಕ್ ಬರೋಕಿಲ್ಲ, ಮಾತಾಡು. ಏ ಬಾಬಯ್ಯ, ನೋಡ್ಲ ನಿನ್ನ ಏನ್ರ ಇಷ್ಟು ಇರೀಕ, ನಾನು ಇಷ್ಟು ಹೇಳಿದ್ರು ಅವಳು ಮಾತಾಡ್ತಾ ಇಲ್ಲ. ಏನಮ್ಮೆ ಹಿಂಗೆ ದುರ್ಗುಟ್ಕೊಂಡು ನೋಡ್ತಾ ನಿಂತಿದ್ಯಾ? ಕೆಲಸ ಕೆಲಸ ಮಾಡಿ ಮುಗಿಸ್ತೀಯಾ? ಇಲ್ಲಾಂದ್ರೆ ನನ್ನ ಮಗನ್ಗೆ ಈಗಲೇ ಫೋನ್ ಹಚ್ಚಿ ಇವಳು ಈ ಥರ ಕೆಲಸನೇ ಮಾಡೋಕ್ಕೆಲ್ಲ ಮನೆಗೆ ಸೇರಿಸ್ಬೇಡ ಅಂದ್ಬಿಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.